हेलो एल्रिगू नमस्कार नान चानल सवी डैली लाक्स अंत नानी डैली वीडियोस अपलोड माता दयविट्टु एल्लरू नन्न चानल नोडि सब्सक्राइब आगि लाइक कोट्टु शेर माडि इवत्तु एनप्प अंत हेळिद्रे वसुब्रे यारारू नोड्ता इद्रे दयविट्टु नन्न चानल गे सब्सक्राइब आगि इवत्तु ओंदु होस इदन्न तोरिस्ता इद्दीनि अंद्रे ननगे गोत्तिरंगे नावु मनेयल्लि माड्कोळ्ता इरोदन्न नावु माडो टिप्स अन्ने नानु तोरिस्ता इरोदु बेरे यारो माडिद्दु बेरे यारो हेळिद्दु अंतल्ल इदन्न नानु एनप्प अंत हेळिद्रे ईग इदन्न नानु स्वतः माडिदीनि ಮಾಡಿರೋ ಟಿಪ್ಸ್ ಅನ್ನು ನಿಮಗೆ ತೋರಿಸ್ತಾ ಇದೀನಿ ಇದೇನಂತ ಹೇಳಿದ್ರೆ ಫೇಸಿಗೆ ಒಂದು ಟಿಪ್ಸ್ ಬ್ಯೂಟಿ ಟಿಪ್ಸ್ ಅಂತಾನೆ ತಿಳ್ಕೊಬೋದು ಬ್ಯೂಟಿ ಟಿಪ್ಸ್ ಇದು ಏನಂತ ಹೇಳಿದ್ರೆ ಇದಕ್ಕೆ ಫಸ್ಟ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಪ್ಲೇಟಲ್ಲಿ ಅಕ್ಕಿ ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಮನೆಯಲ್ಲಿರೋ ಇದನ್ನ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡೆ ನಾವು ಫೇಸಿಗೆ ಯಾವ ರೀತಿ ಮೇಕಪ್ಪನ್ನು ನಾವು ಸ್ವಲ್ಪ ಫೇಸ್ನ ಚೆನ್ನಾಗಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಏನು ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ ನಾನು ಬೇರೆ ಏನು ಆ್ಯಡ್ ಮಾಡ್ತಾ ಇಲ್ಲ ಅರಿಶಿನ ಪುಡಿ ಅರಿಶಿನ ಇದೆಯಲ್ಲ ಅರಿಶಿನನ ಒಂದು ಸ್ಪೂನನ್ನು ಹಾಕಿದ್ದೀನಿ ಅದಕ್ಕೆ ಹಾಕಿಬಿಟ್ಟು ನೆಕ್ಸ್ಟ್ ನೋಡಿ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಳಿ ನೆಕ್ಸ್ಟ್ ಅದಕ್ಕೆ ಒಂದು ಸ್ಪೂನ್ ಅಂದರೆ ನಿಮಗೆ ಸಮ ಪ್ರಮಾಣದಲ್ಲಿ ಅರಿಶಿನ ಬೇಕು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಕೂಡ ಹಾಕಬಹುದು ಎಲ್ಲ ಅರಿಶಿನ ತುಂಬ ಅರಿಶಿನದು ಕೆಲಸ ನಿಮಗೆ ಗೊತ್ತಿರುತ್ತೆ ಟರ್ಮರಿಕ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಫೇಸ್ನ ಸಕತ್ತು ಗ್ಲೋ ಮಾಡುತ್ತೆ ಫೇಸ್ನ ಗ್ಲೋ ಮಾಡೋದಕ್ಕೆ ಎಲ್ಲನ ಯೂಸ್ ಮಾಡ್ತಾರೆ ನೋಡಿ ಈಗ ಇದನ್ನ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟಿಗೆ ಏನು ಹಾಕಬೇಕು ಅರಿಶಿನ ಪುಡಿ ಹಾಕಬಿಟ್ಟು ನೆಕ್ಸ್ಟ್ ಇದನ್ನ ಏನು ಮಾಡ್ಕೋಬೇಕು ನೀಟಾಗಿ ಕಲಸ್ಕೋಬೇಕು ಕಲಸ್ಕೊಳ್ಳೋದು ಅಂತ ಹೇಳಿದ್ರೆ ನಮ್ಮ ಫೇಸಿಗೆ ಫೇಸ್ ಪ್ಯಾಕ್ ಥರ ನೋಡಿ ನೀಟಾಗಿ ಫೇಸಿಗೆ ಹಚ್ಚೋ ರೀತಿ ಇರಬೇಕು ಇದನ್ನು ಫಸ್ಟ್ ಏನು ಮಾಡಬೇಕು ಚೆನ್ನಾಗಿ ಕಲಸ್ಕೋಬೇಕು ನಾನು ಕೈಯಲ್ಲೇ ಕಲಸ್ತಾ ಇದ್ದೀನಿ ಕಲಸಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಎಲ್ಲ ಜಾಸ್ತಿನೇ ಇರಲಿ ಏನು ತೊಂದರೆ ಇಲ್ಲ ಅಕ್ಕಿ ಹಿಟ್ಟು ಜೊತೆಗೆ ಎಲ್ಲನೂ ಇರಬೇಕು ಅರಿಶಿನ ಪುಡಿ ಜಾಸ್ತಿ ಹಾಕೊಂಡ್ರೆ ನೋಡಿ ಇಲ್ಲಿ ಇದನ್ನು ಕಲಸಿಬಿಟ್ಟು ನೀಟಾಗಿ ಕಲಸಾದ್ಮೇಲೆ ಮುಖಕ್ಕೆ ಹಚ್ಕೋಬೇಕು ಇದನ್ನು ಹಚ್ಕೋಬಿಟ್ಟು ಇದು ಈ ರೀತಿ ಎಲ್ಲ ಈ ಫೇಸ್ ಪ್ಯಾಕನ್ನು ಮಾಡೋದ್ರಿಂದ ಏನು ಬೆನಿಫಿಟ್ಟಪ್ಪ ಅಂತ ಹೇಳಿದರೆ ಈ ಅರಿಶಿನ ಇದನ್ನು ಮತ್ತು ಇದನ್ನು ಹಾಕೋದ್ರಿಂದ ಆ ಕೀಟನ ಅಕ್ಕಿ ಮಾಡೋದ್ರಿಂದ ವಾರದಲ್ಲಿ ಒಂದೆರಡು ಸಲ ಮಾಡೋದ್ರಿಂದ ಸಾಕು ನಿಮ್ಮ ಫೇಸ್ ಸಖತ್ತು ಗ್ಲೋ ಬರುತ್ತೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಮತ್ತು ಮತ್ತು ಎಲ್ಲ ಏನು ಮಾಡುತ್ತೆ ನಿಮಗೆ ಗೊತ್ತು ಮುಖದಲ್ಲಿರೋ ಹೇರನ್ನೆಲ್ಲ ಸ್ವಲ್ಪ ಏನು ಮಾಡುತ್ತೆ ಹೇರ್ ಗ್ರೋತನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಮತ್ತು ಇದು ಸನ್ ಟ್ಯಾನ್ ಏನಾದರೂ ಆಗಿದ್ದರೆ ಮುಖದಲ್ಲಿರೋ ಹೋಲ್ ಬಾಡಿ ಕೂಡ ಹಚ್ಕೋಬೋದು ನೀವು ನೋಡಿ ನಾನು ಇದನ್ನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಮಾಡೋದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ನಿಮಗೆ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ಕೈ ಕೂಡ ಏನು ಮಾಡ್ಬೋದು ನೀವು ನೀಟಾಗಿ ಈ ರೀತಿ ಹಚ್ಕೋಬೋದು ಇನ್ನೂ ಸ್ವಲ್ಪ ತೆಳುವಬೇಕು ಅಂತ ಹೇಳಿದ್ರೆ ತೆಳುವಾಗಿ ಸ್ವಲ್ಪ ಕಲಸ್ಕೋಬೋದು ಕಲಸ್ಕೊಂಡು ನೋಡಿ ಈ ರೀತಿ ಕಲಸ್ಕೊಬಿಟ್ಟು ಇದನ್ನು ನೋಡಿ ಕೈಗೆಲ್ಲ ಹಚ್ಕೋಬೋದು ಹಚ್ಕೋಬಿಟ್ಟು ಇದನ್ನು ಒಂದು ಕಾಲು ಗಂಟೆ ಡ್ರೈ ಆಗಬೇಕಲ್ವಾ ಅಥವಾ ಒಂದು 10 ಮಿನಿಟ್ಸ್ ಸಾಕು ಡ್ರೈ ಆದ ತಕ್ಷಣ ಗೊತ್ತಾಗುತ್ತಲ್ವ ನಿಮಗೆ ಡ್ರೈ ಆದ ತಕ್ಷಣ ನೀಟಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ತಣ್ಣೀರಲ್ಲಿ ವಾಶ್ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಸೋಪನ್ನು ಯೂಸ್ ಮಾಡಬೇಡಿ ತಣ್ಣೀರಲ್ಲೇ ವಾಶ್ ಮಾಡಬೇಕು ಇದನ್ನು ಸಾರಿ ತಣ್ಣೀರಲ್ಲಿ ವಾಶ್ ಮಾಡಿ ಇದನ್ನು ನೋಡಿ ಈ ರೀತಿ ಹಚ್ಚಿಬಿಟ್ಟು ಈ ರೀತಿ ವಾರದಲ್ಲಿ ಎರಡು ಸಲ ಮಾಡೋದ್ರಿಂದ ಇದನ್ನೇನಾಗಬೇಕು ಅಂತ ಹೇಳಿದ್ರೆ ಇದು ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಂಗೆ ತಣ್ಣೀರಲ್ಲಿ ಹೋಗಿ ವಾಶ್ ಮಾಡಿ ಇಲ್ಲ ಅಂತೇಳಿದ್ರೆ ಕಾಟನ್ ಇರುತ್ತಲ್ಲ ಅದರಲ್ಲಿ ಕೂಡ ನೀವೇನು ಮಾಡ್ಬೋದು ವಾಶನ್ನು ಮಾಡ್ಬೋದು ವಾಶ್ ಮಾಡೋದ್ರಿಂದ ಏನಾಗುತ್ತೆ ಅಂತೇಳಿದ್ರೆ ಅದು ನಿಧಾನವಾಗಿ ಗ್ಲೋನ ಕಾಣಿಸುತ್ತೆ ಅಂದರೆ ನೀವು ಎಲ್ಲಾದರೂ ಫಂಕ್ಷನ್ ಏನಾದರೂ ಇದ್ದರೆ ಮಾಡೋದು ಯಾವ ರೀತಿ ಹಚ್ಕೋಬೋದಪ್ಪ ಅಂತ ಹೇಳಿದ್ರೆ ಒಂದು 2 ಡೇಸ್ ಅಥವಾ 3 ಡೇಸ್ ಬಿಫೋರ್ ಮುಂಚೆನೇ ಹಚ್ಕೊಂಡ್ರೆ ಅದು ಮಾರನೇ ದಿನಕ್ಕೆ ಸಖತ್ತು ಗ್ಲೋ ಕಾಣುತ್ತೆ ಒಂದು 3 ದಿನಕ್ಕೆ ಮುಂಚೆನೇ ಹಚ್ಕೊಂಡ್ರೆ ಅಥವಾ ಒಂದು 2 ಡೇಸ್ ಬ್ಯಾಕ್ ಹಚ್ಕೊಂಡ್ರು ಸಾಕು ನೀವು ಹಚ್ಕೊಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾರನೇ ದಿನ ಫಂಕ್ಷನ್ಗೆ ಫೇಸು ತುಂಬ ಗ್ಲೋ ಕಾಣುತ್ತೆ ಇದು ನ್ಯಾಚುರಲ್ಲಾಗಿ ಮನೆಯಲ್ಲೇ ಮಾಡೋಂಥದ್ದು ಮನೆಯಲ್ಲೇ ಇರೋ ನಾವು ಅಡುಗೆಗೆ ಯೂಸ್ ಮಾಡೋ ಪದಾರ್ಥದನ್ನು ಯೂಸ್ ಮಾಡಿ ಮಾಡ್ತಾ ಇರೋ ಒಂದು ಬ್ಯೂಟಿ ಟಿಪ್ಸ್ ದಯವಿಟ್ಟು ಎಲ್ಲರೂ ಇದನ್ನು ವಾರದಲ್ಲಿ 2 ಸಲ ಟ್ರೈ ಮಾಡಿ ಇದನ್ನು ಏನು ಮಾಡಿ ಅಂತ ಹೇಳಿದ್ರೆ ನೀಟಾಗಿ ನೀವು ವಾಶ್ ಮಾಡ್ಕೋಬೋದು ಈಗ 5 ನಿಮಿಷ ಆಗಿದೆ ನಾನು ಇದನ್ನು ವಾಶ್ ಮಾಡಿದ್ದೀನಿ ತೊಳ್ಕೊಂಡು ಬಂದಿದ್ದೀನಿ ಸ್ವಲ್ಪ ಯಾಕೆ ಅಂತ ಹೇಳಿದ್ರೆ ನೋಡಿಲಿ ವಾಶ್ ಮಾಡಿದ್ದೀನಿ ನಾನು ಇದನ್ನು ವಾಶ್ ಮಾಡೋದ್ರಿಂದ ಮತ್ತು ಇನ್ನೊಂದು ನಾನು ನಿಮಗೆ ಹೇಳೋದನ್ನು ಮರ್ತುಬಿಟ್ಟೆ ಯಾಕೆ ಅಂತ ಹೇಳಿದ್ರೆ ಸಾರಿ ಫೇಸಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ನೀವು ನೀಟಾಗಿ ವಾಶ್ ಮಾಡ್ಕೋಬಿಟ್ಟು ಆಮೇಲೆ ಏನು ಮಾಡಬೇಕು ಅದನ್ನು ಅಪ್ಲೈ ಮಾಡ್ಕೋಬೇಕು ಹೋಲ್ ಬಾಡಿಗೆಲ್ಲ ಅಪ್ಲೈ ಮಾಡ್ಕೋಬೋದು ಬಾಡಿ ತುಂಬ ಗ್ಲೋ ಆಗಿ
ಸ್ಕಿನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ಇದನ್ನ ಎಲ್ಲರೂ ಟ್ರೈ ಮಾಡಿ ಒಂದಸಲ ಟ್ರೈ ಮಾಡಿ ನೋಡಿ ನೀವು ಬೇಕಾದ್ರೆ ಎಫೆಕ್ಟ್ ಅನ್ನು ಯಾರು ತೋರಿಸಿ ಯಾವ ರೀತಿ ನೋಡಿ ಈ ಕೈಗೂ ಈ ಕೈಗೂ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ವಾ ಆ ಗ್ಲೋ ಕಾಣಿಸುತ್ತೆ ದಯವಿಟ್ಟು ಎಲ್ಲರೂ ಇದನ್ನು ಒಂದಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಅಲ್ಲಿ ನನಗೆ ತಿಳಿಸಿ ಈ ಚಾನೆಲ್ ಇಷ್ಟ ಆದರೆ ವಾಚ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ಥ್ಯಾಂಕ್ ಯು